ಇವತ್ತು ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಜೈಲಿನ ಮುಂದೆ ಈಗ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರಂತೆ. ದರ್ಶನ್ ಫ್ಯಾನ್ಸ್ ಅಲ್ಲಿ ಬೀಡು ಬಿಟ್ಟಿದ್ದಾರೆ, ರಾತ್ರಿಯಿಂದಲೇ ಜೈಲು ಮುಂದೆ ಕಾದುಕೊಳ್ತಿದ್ದಾರೆ ನಮ್ಮ ಡಿ ಬಾಸ್ ಬರ್ಬೋದು ಅಂತ. ಇನ್ನು ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಿಂದ ಫ್ಯಾನ್ಸ್ ಬರ್ತಾ ಇದ್ದಾರಂತೆ. ರಾತ್ರಿಯಿಂದಲೇ ದರ್ಶನ್ಗೋಸ್ಕರ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿದ್ದೆ ತಡ. ಈ ಬಳ್ಳಾರಿಯಲ್ಲಿರುವಂತಹ ಫ್ಯಾನ್ಸ್, ಹೊಸಪೇಟೆಯಲ್ಲಿರೋ ಫ್ಯಾನ್ಸ್, ಕೊಪ್ಪಳದಲ್ಲಿರೋ ಫ್ಯಾನ್ಸ್ ಎಲ್ಲರೂ ಅಲ್ಲಿಗೆ ಓಡ್ ಬಂದಿದ್ದಾರೆ. ಓಕೆ, ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ದರ್ಶನ್ ಫ್ಯಾನ್ಸ್ ಜೊತೆ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು, ಯಾಕೆ ಬಂದಿದ್ದಾರೆ ಕೇಳೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸಾಕಷ್ಟು ಅವರ ಅಭಿಮಾನಿಗಳು ಕೂಡ ಈಗ ಜೈಲ್ ಹತ್ತ ಬರ್ತಿರುವಂಥದ್ದು. ಬಳ್ಳಾರಿಯ ಸೆಂಟ್ರಲ್ ಜೈಲ್ ಬಳಿ ಈಗಾಗಲೇ ದರ್ಶನ್ ಅನ್ನ ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಜೈಲ್ನ ಮುಂಭಾಗದಲ್ಲಿ ಬರ್ತಿರುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಅವರು ದರ್ಶನ್ ಅಭಿಮಾನಿಗಳು ಕೂಡ ಬೆಳಗಿನಿಂದಲೂ ಕೂಡ ಯಾವಾಗ ದರ್ಶನ್ ಅವರು ಬಳ್ಳಾರಿ ಜೈಲ್ ಅಂತ ಬರ್ತಾರೆ ಅವ್ರನ್ನ ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಈಗ ತಂಡೋಪತಂಡವಾಗಿ ಆ ಬಳ್ಳಾರಿ ಜೈಲ್ ಅಂತ ಬರುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ದರ್ಶನ್ ಅಭಿಮಾನಿಗಳು ಕೂಡ ಇರುವಂಥದ್ದು, ಅವ್ರನ್ನು ಕೂಡ ಮಾತನಾಡಿಸುವಂಥ ಒಂದು ಕೆಲಸ ಮಾಡ್ತೀನಿ. ಸರ್, ನೀವು ಎಷ್ಟೊತ್ತಿಗೆ ಬಂದಿದ್ದೀರಿ ಇಲ್ಲಿ? ಎಲ್ಲ ಏನು ದರ್ಶನ್ ಬರ್ತಾರಂತ ಕಾಯ್ದು ನಿಂತಿದ ಹೇಗೆ ಅಂತ? ರೀ, ದರ್ಶನ್ ಸರ್ ಬರ್ತಿದ್ದಾರೆ ಅಂತೇಳಿ ಕಾಯ್ತಿದ್ವಿ. ನಿನ್ನೆ ರಾತ್ರಿ ಗೊತ್ತಾಯ್ತು ನನಗೆ, 6 ಗಂಟೆಗೆ ಮಾರ್ನಿಂಗ್ ಬರ್ತಿದ್ದಾರೆ ಅಂತೇಳಿ. ಅದ್ರ ಸಲುವಾಗಿ ನೋಡೋಣ ಅಂತೇಳಿ ಕಾಯ್ತಿದ್ವಿ. ಅಂದರೆ ಏನು ಮೊದಲಿಂದ ಅವ್ರ ಅಭಿಮಾನಿನಾ ನೀವು, ಹೇಗೆ ಅಂತ? ಇಲ್ಲ, ಅಭಿಮಾನಿ ಬಸ್ ಟಿ ವಿಯಲ್ಲಿ ಕೇಳ್ತಾ ಇದ್ವಿ, ನೋಡ್ತಿದ್ವಿ ಹೀರೋ ಅಂತೇಳಿ. ಎಲ್ಲರಿಗೂ ಅಭಿಮಾನಿನೇ, ಬಟ್ ನೋಡ ನಮ್ಮ ಬಳ್ಳಾರಿಗೆ ಬರ್ತಿದಾರಲ್ಲ ಅಂತೇಳಿ. ಅಂದರೆ ನೀವು ಯಾವಾಗ ಗೊತ್ತಾಯ್ತು ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಹಾಕ್ತಾರೆ ಅಂತ, ನಿಮ್ಗೆ ಹೇಗೆ ಗೊತ್ತಾಯ್ತಂತ? ನಿನ್ನೆ ರಾತ್ರಿನೇ ಗೊತ್ತಾಯ್ತು. ಇವತ್ತು ಬೆಳಗ್ಗೆ 5 ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ. ಅಪ್ಪು ಅಭಿಮಾನಿ ನಾನು. ಅಪ್ಪು ಇಲ್ದಾಗಿಂದ ಎಲ್ರಿಗೂ ಸಪೋರ್ಟ್ ಮಾಡಬೇಕು ಏನೇ ಒಂದು. ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಿಲ್ಕೊಂಡಿದ್ದಾರಲ್ಲ ದರ್ಶನ್ ಅವರು, ಈಗ ಸಪೋರ್ಟ್ ಅಂದರೆ ಯಾವ ಥರ ಸಪೋರ್ಟ್ ಮಾಡ್ತೀರಿ ಅಂತ? ಸಪೋರ್ಟ್ ಅಂತ ಆ ಥರ ಅಲ್ಲ, ಬೆಂಗಳೂರು ಹೋಗಿ ನೋಡೋಕ್ಕಾಗಿಲ್ಲಲ್ಲ, ಹಾಗಾಗಿ ಕಾನೂನು ಕೋರ್ಟ್ ಇದೆ, ಎಲ್ಲ ನೋಡ್ಕೊಳ್ಳುತ್ತೆ. ಕಾನೂನು ಮುಂದೆ ಯಾರು ದುಡ್ಡವರಲ್ಲ. ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ರಾಯಚೂರು. ನಾವು ನೋಡೋಕೆ ಬಂದಿರ ಸರ್. ಈಗ ರಾಯಚೂರಿಂದ ದರ್ಶನ್ ಅವ್ರು ನೋಡ್ಬೇಕಂತಾನೆ ಬಂದಿದ್ರಾ? ಹೆಂಗೆ ಬಂದಿದ್ರಿ, ಎಷ್ಟು ಜನ ಬಂದಿದ್ರಿ ಸರ್? ನಾವು 4-5 ಮಂದಿ ಬಂದಿದ್ದೀವಿ ಸರ್. ಇಲ್ಲೇ ಸೆಡ್ ಹತ್ರ ಇದ್ದೀವಿ ಸರ್. ನಾವು ಇಲ್ಲೇ ಒಳಗೆ ಕೆಲಸ ಮಾಡೋದು, ನೋಡ್ಬೇಕಂತ ಆಸೆ ಸರ್ ಅಷ್ಟೇ. ಅವಾಗಿಂದ ಇಲ್ಲೇ ನಿಂತಿದ್ದೀರ? ಹಾಂ. ಹ್ಞೂ ಸರ್. ಇದಿಷ್ಟು ಇಲ್ಲಿನ ಅಭಿಮಾನಿಗಳು ಕೂಡ ಹೇಳ್ತಿರುವಂಥದ್ದು. ನಟ ದರ್ಶನ್ ಅವ್ರನ್ನು ಕೂಡ ಬೆಂಗಳೂರಿಗೆ ಹೋಗಿ ನಾವು ನೋಡೋಕ್ಕಾಗೋದಿಲ್ಲ, ಯಾಕಂದರೆ ನಾವು ದಿನನಿತ್ಯದ ಕೆಲಸ ಇರ್ತವೆ. ಹೀಗಾಗಿ ಇಲ್ಲೇ ಏನು ದರ್ಶನ್ ಅವ್ರನ್ನ ಇದೇ ಜೈಲಿಗೆ ಕರೆತರಲಾಗ್ತಾ ಇದೆ. ಹಾಗಾಗಿ ಅವ್ರನ್ನ ನಾನು ಒಮ್ಮೆ ಆದರೂ ಏನು ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಯಚೂರು, ಬಳ್ಳಾರಿ ಸೇರಿದಂತೆ ಕೊಪ್ಪಳ ಭಾಗದಿಂದಲೂ ಕೂಡ ಅಭಿಮಾನಿಗಳು ಈಗ ಬಳ್ಳಾರಿ ಜೈಲಿನ ಹತ್ತ ಬರ್ತಿರುವಂಥದ್ದು. ದರ್ಶನನ್ನು ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೆಳಗಿನ ಜಾವದಿಂದಲೇ ಆ ಏನು ಜೈಲಿನ ಹತ್ತ ಈಗ ಅಭಿಮಾನಿಗಳು ಕೂಡ ಹಂತ ಹಂತವಾಗಿ ಬರ್ತಿರುವಂಥದ್ದು. ಅವ್ರನ್ನ ಏನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಏನು ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.